ಅಕ್ರಮ ಮಣ್ಣು ದಂಧೆಗೆ ಬ್ರೇಕ್ ಯಾವಾಗ? ಕಾಗವಾಡ ತಾಲೂಕಿನ ಐನಾಪುರ ಹೊರವಲಯದಲ್ಲಿ ಅಧಿಕಾರಿಗಳು ಇಲ್ಲದ ಸಮಯ ನೋಡಿ ಮಣ್ಣು ಅಗೆಯುತ್ತಿರುವ ಕದಿಮರು. ಹೌದು, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡುತ್ತಿರುವುದನ್ನು ಗಮನಿಸಿ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿರುವ ಸ್ಥಳೀಯರು ರಾತ್ರೋರಾತ್ರಿ ಜೆಸಿಬಿ ಮೂಲಕ ಮಣ್ಣು ಸಂಗ್ರಹಿಸಿ ಬೆಳ್ಳಂಬೆಳಗ್ಗೆ ಟ್ರ್ಯಾಕ್ಟರ್ ಮೂಲಕ ಹಾಗೂ ಲಾರಿಗಳ ಮೂಲಕ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದಾರೆ. ಇದರ ಕುರಿತು ಯಾವ ಅಧಿಕಾರಿಗಳು ಸಹ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಅಪ್ಪಾರ್ ಸಪಾರ್ ಚೆರಿಯಲ್ಲ ಅಲ್ಲಿ ಏನಾದ್ರು ಕೂತಿರಲಿ ಮಳಲ್ ಎಕ್ಕಮ ಅಕ್ಕಿಲ್ಲ ಕಣ್ಣ ಕಬ್ಬಿ ಹಾಕಿಲ್ಲ ಅದಲ್ರಿ ಇವ್ರದ ಕೆನಾಲ್ ದರ್ದ ಇವ್ರದ ಬ್ಯಾರ ದರ್ದ ಇವ್ರದ ಅಲ್ಲಿ ಇನ್ನಾದರೂ ಎಚ್ಚೆತ್ತುಕೊಂಡು ಇಂತಹ ಮಣ್ಣು ಕದಿಯುವ ಕದಿಮರ ಮೇಲೆ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಇಲ್ವೋ ಎಂದು ಕಾದು ನೋಡಬೇಕಿದೆ. ಈಗ ಕರ್ನಾಟಕ ರಾಜ್ಯದಾಗ ಎಲ್ಲ ಕಡೆ ಗ್ರಾಮ ಪಂಚಾಯತ್ ಚುನಾವಣೆ ಜೋರದಾಗ ನಡೆದವು. ಆದರೆ ಇಂಥದ್ದು ಕೆಲವು ಮಂದಿ ದುರ್ಬಳಕೆ ಮಾಡ್ಕೋಕದಾರ. ಯಾಕಂತಂದ್ರೆ ಈಗ ಕಾಗವಾಡ ತಾಲೂಕು ಐನಾಪುರದೊಳಗೆ ಎಲ್ಲ ಅಧಿಕಾರಿಗಳಂತ ಇಲೆಕ್ಷನ್ ಡ್ಯೂಟಿ ಮ್ಯಾಗೆ ಅದಾರ. ಎಲ್ಲ ಕಡೆ ಅದಾರ ಇಲೆಕ್ಷನ್ ಡ್ಯೂಟಿ ಮ್ಯಾಗೆ. ಇಲೆಕ್ಷನ್ ಡ್ಯೂಟಿ ಮ್ಯಾಗೆ ಇರೋದ್ರಿಂದ ಏನಂತ ಕೆಲವು ಮಂದಿಗೆ ಏನು ದೋ ನಂಬರ್ ಮಾಡೋಕೆ ಸಾಧಿಸ್ತೈತ್ರಿ. ಈಗ ಪರಿಸ್ಥಿತಿ ಏನು ಬೈತಿಲ್ಲ, ಐನಾಪುರದಾಗ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡತ್ತಾರೆ. ಯಾಕೆ ಮಣ್ಣು ಸಾಗಾಣಿಕೆ ಮಾಡಾಕ್ತಾರಪ್ಪ ಅಂತಂದ್ರೆ ಈಗ ಅಧಿಕಾರಿಗಳೆಲ್ಲ ಎಂಗೇಜ್ ಆಗಿದ್ದಾರೆ. ಅದ್ರಾಗ ಇಲೆಕ್ಷನ್ ಡ್ಯೂಟಿದ ಎಂಗೇಜ್ ಆಗಿದ್ರು. ನಮ್ಮ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಮಣ್ಣು ಸಾಗಾಣಿಕೆ ಮಾಡಾಕತ್ತಿದ್ರು. ಅದು ಇದರಿಂದ ಏನೈತಿ, ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗ್ತೈತಿ ಮತ್ತು ಕಾನೂನು ಉಲ್ಲಂಘನೆ ಆಯ್ತು. ಅನಧಿಕೃತವಾಗಿ ಮಣ್ಣು ಸಾಗಾಣಿಕೆ ಮಾಡೋದು ಕಾನೂನು ಉಲ್ಲಂಘನೆ ಆಗದ ಕಾರಣ ಇದ್ರ ಬಗ್ಗೆ ಕ್ರಮ ತಗೊಳ್ಳೋರು ಈಗ ಸದ್ಯ ಯಾರು ಇಲ್ಲಾಗಿದ್ರು. ಆದರೆ ದಯಮಾಡಿ ಕಾಗವಾಡ ತಾಲೂಕಾದಾಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇಕಡಿಮೆನೂ ಗಮನ ಸಾರಿಸಿ ಇಲೆಕ್ಷನ್ ಡ್ಯೂಟಿ ಮಾಡ್ಕೋತ ಈ ಕಡೆ ಸ್ವಲ್ಪ ಗಮನ ಹಚ್ಚಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಐನಾಪುರದಾಗ ನಡೆಯಿತು ಇದನ್ನು ತಡೆ ಮಾಡಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ.